ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಖಾಲಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದನ್ನು ಉಲ್ಲಂಘನೆ ಮಾಡಿ ಬೇರೊಂದು ಕಟ್ಟಡ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ದಲಿತ ಸಂಘರ್ಷ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ನಗರದ ತೋಟಗಾರಿಕೆ ಇಲಾಖೆ ಆವರಣ ಖಾಲಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದನ್ನು ಉಲ್ಲಂಘನೆ ಮಾಡಿ ಅಲ್ಲಿ ಬೇರೊಂದು ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಬುಧವಾರ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ದಸಂಸ ಜಿಲ್ಲಾ ಸಂಚಾಲಕ ಎಎನ್ ವೆಂಕಟೇಶ್ ಮಾತನಾಡಿ ಕಳೆದ ಮೂರು ದಶಕಗಳಿಂದ ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಹಲವಾರು ಹೋರಾಟ ನಡೆಸಿದ್ದು ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳ ಸಭೆ ನಡೆದು ವಿಫಲವಾಗಿತ್ತು ಕಳೆದ ಜನವರಿ 28 ರಂದು ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳ ಹಾಗೂ ದಲಿತ ಮುಖಂಡರ ಸಭೆಯನ್ನು ನಗರದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಅಂಬೇಡ್ಕರ್ ಭವನ ಹಾಗೂ ಜಗಜೀವನ ರಾಮ ಭವನ ನಿರ್ಮಾಣ ಮಾಡಲು ಉಪವಿಭಾಗ ಅಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸುವಂತೆ ತಹಸೀಲ್ದಾರ್ ರಾಜೀವ್ರವರಿಗೆ ಸೂಚಿಸಿ ಮುಂಬರುವ ದಿನಗಳಲ್ಲಿ ಸ್ಥಳೀಯ ಶಾಸಕರನ್ನೊಳಗೊಂಡಂತೆ ಸಮುದಾಯ ಮುಖಂಡರ ಸಭೆ ನಡೆಸಿ ಸ್ಥಳ ಮಂಜೂರಾದ ಕೂಡಲೇ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಎಂದು ಹೇಳಿದರು ಕೂಡಲೇ ಸಂಸದರ ಹಾಗೂ ಅಧಿಕಾರಿಗಳ ಸಭೆಯನ್ನು ತೀರ್ಮಾನಿಸಲಾಗದಂತೆ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಅಂಬೇಡ್ಕರ್ ಭವನ ಹಾಗೂ ಜಗಜೀವನ ರಾಮ ಭವನ ನಿರ್ಮಾಣ ಮಾಡಲು ಸ್ಥಳ ಮೀಸಲಿಡುವುದು ಸೇರಿದಂತೆ ಸ್ಥಳದಲ್ಲಿ ಬೇರಾವುದೇ ಕಾಮಗಾರಿ ಮಾಡದಂತೆ ತಡೆಯಬೇಕು ಸಭೆಯ ನಡಾವಳಿಗಳನ್ನು ಉಲ್ಲಂಘನೆ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ರಾಜಸ್ವ ನಿರೀಕ್ಷಕ ಅಮರೇಂದ್ರ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ಇದರೆ ಪ್ರಕಾಶ್ ನಾಗನರಸಿಂಹ ಗುರುಮೂರ್ತಿ ಕೃಷ್ಣಪ್ಪ ವೆಂಕಟೇಶಪ್ಪ ಗೋವಿಂದಪ್ಪ ತಿಮ್ಮರಾಜು ಮತ್ತಿತರರು ಹಾಜರಿದ್ದರು ಜಗದೀಶ್ ಬಾಬು ಅಮೋಘ ನ್ಯೂಸ್ ಶಿಡ್ಲಘಟ್ಟ ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ರಂಗನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಆರಂಭಗೊಂಡಿವೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ರಂಗನಹಳ್ಳಿ ಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಹಾಗೂ ಶ್ರೀ ಕಾಳಿಕಾ ದೇವಿಯವರ 17ನೇ ವರ್ಷದ ಜಾತ್ರಾ ಮಹೋತ್ಸವವು ಬುಧವಾರದಿಂದ ಫೆಬ್ರವರಿ 27ರ ಶನಿವಾರದವರೆಗೆ ನಡೆಯಲಿದೆ ಎಂದು ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಸಿ ಶಂಕರಪ್ಪ ತಿಳಿಸಿದರು ತಾಲೂಕಿನ ರಂಗನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ 4 ದಿನಗಳ ಕಾಲ ಶ್ರೀ ಸ್ವಾಮಿಯವರ ಜಾತ್ರಾ ಮಹೋತ್ಸವವನ್ನ ಆಯೋಜಿಸಲಾಗಿದ್ದು ಧ್ವಜಾರೋಹಣ ಹಾಗೂ ಗಂಗಾ ಸ್ನಾನದೊಂದಿಗೆ ಜಾತ್ರೆ ಪ್ರಾರಂಭವಾಗಲಿದೆ ಎಂದರು ಶ್ರೀ ಸ್ವಾಮಿಯವರಿಗೆ ಬ್ರಹ್ಮ ಕಳಸಾಭಿಷೇಕ ನಡೆಯಲಿದ್ದು ಅಂದೇ ಮಧ್ಯಾಹ್ನ 12 ಗಂಟೆಯಿಂದ ಧಾರ್ಮಿಕ ಸಮಾರಂಭ ನಡೆಯಲಿದೆ ಸಾನ್ನಿಧ್ಯವನ್ನ ಆದಿ ಚುಂಚನಗಿರಿ ಕ್ಷೇತ್ರದ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ವಿವಿಧ ಮಠಗಳ ಶ್ರೀಗಳು ಭಾಗವಹಿಸಲಿದ್ದಾರೆ ಉದ್ಘಾಟನೆಯನ್ನ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನ ಶಾಸಕ ಬಿಸಿ ನಾಗೇಶ್ ವಹಿಸಲಿದ್ದು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ತುರ್ವೇಕೆರೆ ಶಾಸಕ ಮಸಾನ ಜಯರಾಮ್ ಸೇರಿದಂತೆ ರಾಜಕೀಯ ಮುಖಂಡರು ಹರಗುರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ ಧಾರ್ಮಿಕ ಸಮಾರಂಭದ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜನಪದ ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನ ಏರ್ಪಡಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಸೇವಾ ಸಮಿತಿ ಟ್ರಸ್ಟ್ನ ಉಪಾಧ್ಯಕ್ಷ ಐಆರ್ ಚೌಧರಿ ಮಹಲಿಂಗಪ್ಪ ಕಾರ್ಯದರ್ಶಿ ನಂಜಪ್ಪ ಸಹ ಕಾರ್ಯದರ್ಶಿ ಕೆಎಸ್ ಉಮೇಶ್ ಭಕ್ತರಾದ ಆಲ್ಬೂರು ಗಂಗಾಧರ್ ರಾಕೇಶ್ ಮಂಜುನಾ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಪುರಾತನ ಕಾಲದ ಶ್ರೀ ಕಲ್ಲಲಿಂಗೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಶಾಸ್ತ್ರೋಕ್ತವಾಗಿ ನೆರವೇರಿತು ದೇವಾಲಯ ಪಾಂಡವರ ಕಾಲದ ಐತಿಹ್ಯ ಇರುವ ದೇವಾಲಯ ಕಳೆದು 5 ವರ್ಷಗಳ ಹಿಂದೆ ಗಣಿಗಾರಿಕೆಯಿಂದ ಮುಕ್ತಿ ಪಡೆದಾಗ ನಿಧಿ ಚೋರರ ಆಸೆಗಾಗಿ ಭಿನ್ನವಾಗಿತ್ತು ಇದೀಗ ಸುಸಜ್ಜಿತವಾಗಿ ಜೀರ್ಣೋದ್ಧಾರವಾಗಿದೆ ಹಾಗಾದರೆ ಯಾವುದು ಆ ದೇವಾಲಯ ಏನಿದು ಅಂತೀರಾ ಈ ಸ್ಟೋರಿ ನೋಡಿ ಪುರಾತನ ಕಾಲದ ಶ್ರೀ ಕಲ್ಲಲಿಂಗೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಬಸವೇನಹಳ್ಳಿ ಗ್ರಾಮದ ಬೆಟ್ಟ ತಪ್ಪಲಿನಲ್ಲಿರುವ ಪುರಾತನ ಶ್ರೀ ಕಲ್ಲಲಿಂಗೇಶ್ವರ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಶಾಸ್ತ್ರೋಕ್ತವಾಗಿ ನೆರವೇರಿತು ಇನ್ನು ಪಾಂಡವರು ವಾಸವಿದ್ದ ಪುರಾತನ ಕಾಲದ ಐತಿಹ್ಯವಿರುವ ಶ್ರೀ ಕಲ್ಲಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕಳ್ಳರ ನಿಧಿ ಆಸೆಗೆ ಭಗ್ನವಾಗಿತ್ತು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನೂತನ ದೇವಾಲಯವನ್ನ ನಿರ್ಮಾಣ ಮಾಡಿ ಪುನರ್ ಪ್ರತಿಷ್ಠಾಪನೆ ನೆರವೇರಿಸಿದರು ಊರಿನ ಮುಖಂಡ ಹಾಗೂ ದೇವಾಲಯ ಸಮಿತಿಯ ವೆಂಕಟಸ್ವಾಮಿ ಮಾತನಾಡಿ ಈ ದೇವಾಲಯವು ಪುರಾತನ
ಸ್ಥಾನವಾಗಿದ್ದು ಪಾಂಡವರು ವನವಾಸದಲ್ಲಿ ಇಲ್ಲಿ ತಂಗಿದ್ದರು ಎಂಬ ಪ್ರತೀತಿ ಇದೆ. ಸುತ್ತಮುತ್ತಲು 10 ಗ್ರಾಮಗಳಲ್ಲಿ ಮಳೆ ಇಲ್ಲದಿದ್ದಾಗ ಇಲ್ಲಿ ಬಂದು ಪೂಜೆ ನೆರವೇರಿಸಿದರೆ ಮಳೆ ಬರುತ್ತಿತ್ತು. ಆದರೆ ಕಳ್ಳರು ನಿಧಿ ಆಸೆಗೆ ಆ ದೇವಾಲಯವನ್ನ ಭಗ್ನ ಮಾಡಿದ್ದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಿ ಇಂದು ಈ ದೇವಾಲಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮೋಟೋಗುಂಡಹಳ್ಳಿ, ಬಸವೇನಹಳ್ಳಿ, ಮಹಾದೇವಪುರ ಸುತ್ತಮುತ್ತಲಿನ ಹಳ್ಳಿಯ ಭಕ್ತಾದಿಗಳು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ಚಿಂತಾಮಣಿಯ ತಾಲೂಕಿನ ಅನೇಕ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳನ್ನ ಆಟೋಗಳಲ್ಲಿ ಕುರಿಗಳಂತೆ ತುಂಬಿಸುವ ದೃಶ್ಯಗಳು ಕಾಣುತ್ತಿವೆ. ಸರ್ಕಾರಿ ಸಾರಿಗೆ ಸಂಸ್ಥೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಅನೇಕ ಕಸರತ್ತುಗಳನ್ನ ಮಾಡುತ್ತಿದ್ದರು. ಚಿಂತಾಮಣಿ ತಾಲೂಕಿನ ಅನೇಕ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳನ್ನ ಆಟೋಗಳಲ್ಲಿ ಜನರನ್ನ ಕುರಿಗಳಂತೆ ತುಂಬಿಸಿ ಬರುತ್ತಿರುವ ದೃಶ್ಯಗಳು ಪ್ರತಿನಿತ್ಯ ಕಾಣುತ್ತಿತ್ತು. ಆಟೋ ಚಾಲಕರು ತಮ್ಮ ಲಾಭಕ್ಕಾಗಿ ಪ್ರಯಾಣಿಕರು ಎಂತಹ ಕಿರುಕುಳ ಕೊಡುವುದಕ್ಕೆ ಇವರು ಸಿದ್ಧ ಎಂದು ಇಲ್ಲಿನ ನಿವಾಸಿಗಳು ದೂರುತ್ತಾರೆ. ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳು ತಮ್ಮ ಊರುಗಳಿಂದ ಬಸ್ ಇಲ್ಲದೆ ಖಾಸಗಿ ಬಸ್, ಆಟೋ, ಟೆಂಪು ಮತ್ತಿತರ ವಾಹನಗಳಲ್ಲಿ ಸಂಚರಿಸಬೇಕಾಗಿದೆ. ಈ ವಾಹನಗಳಿಗೆ ಚಲಿಸುವ ಜನರನ್ನ ಒಳಗೆ ಮಾತ್ರವಲ್ಲ ಮೇಲೆಯೂ ಕುರಿಗಳಂತೆ ತುಂಬಲಾಗುತ್ತದೆ. ಆದರೆ ತಮ್ಮ ಪ್ರಾಣವನ್ನ ಅಂಗೈಯಲ್ಲಿಟ್ಟುಕೊಂಡು ಪ್ರಯಾಣಿಸಬೇಕಾಗುತ್ತದೆ. ಸಮಯ ಪಾಲನೆಗಾಗಿ ಚಾಲಕರು ಅತಿ ವೇಗವಾಗಿ ಚಾಲನೆ ಮಾಡುತ್ತಾರೆ. ಇಂತಹ ಬೇಜವಾಬ್ದಾರಿ ಚಾಲಕರ ಮೇಲೂ ಅಧಿಕಾರಿಗಳು ಕ್ರಮ ಜರುಗಿಸುವುದಿಲ್ಲ ಎಂದು ಜನರು ದೂರುತ್ತಾರೆ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಗುಡಿಬಂಡೆ ಪಟ್ಟಣದ ಪುರಾಣ ಪ್ರಸಿದ್ಧವಾದ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಗಾಯತ್ರಿ ವಿಶ್ವ ಧ್ಯಾನ ಮಂದಿರ ನಿರ್ಮಾಣಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ಲತಾ ಚಾಲನೆ ನೀಡಿದರು. ಗುಡಿಬಂಡೆ ಪಟ್ಟಣದ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ತಿಮ್ರತಾಚಾರ್ಯ ಗಾಯತ್ರಿ ಮಂದಿರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಚಕ್ರಾಕೃತಿ ಗಾಯತ್ರಿ ದೇವಿ ನೂತನ ದೇವಾಲಯ ಹಾಗೂ ಸರ್ವಧರ್ಮ ಸಮನ್ವಯ ಗಾಯತ್ರಿ ವಿಶ್ವ ಧ್ಯಾನ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಹೋತ್ಸವ, ಪುರಾತನ ಜಲಮೂಲ ಸಂರಕ್ಷಣೆ ಪುನರುತ್ಥಾನ ಕಾರ್ಯಕ್ರಮವನ್ನ ಬಗೆಬಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ಲತಾ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ರೇಣುಕಾ ನೆರವೇರಿಸಿದರು. ಜಿಲ್ಲಾಧಿಕಾರಿ ಆರ್ಲತಾ ರವರು ಮಾತನಾಡಿ, ಜಾತ್ಯತೀತ ತತ್ವಗಳು ಮರೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಸರ್ವಧರ್ಮ ಪ್ರಾರ್ಥನಾ ಮಂದಿರವನ್ನ ನಿರ್ಮಿಸುತ್ತಿರುವುದು ಅನುಕರಣೀಯ. ಇಂತಹ ಸುಂದರವಾದ ಪ್ರಕೃತಿ ಮಡಿಲಲ್ಲಿ ಮಂದಿರವು ಸುಂದರವಾಗಿ ಮೂಡಿ ಬರಲಿ. ಇದರ ಗುದ್ದಲಿ ಪೂಜೆಗೆ ಬಂದಿರುವ ನಾನು ಆದಷ್ಟು ಬೇಗ ಪ್ರಾರಂಭೋತ್ಸವಕ್ಕೆ ಬರುವಂತಾಗಲಿ, ಈ ಕ್ಷೇತ್ರವು ಭಕ್ತ ಜನರಿಂದ ಆರಾಧಿಸಲ್ಪಡಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು. ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ರವರು ಮಾತನಾಡಿ, ಈ ದೇವಾಲಯದ ಕಲ್ಪನೆಗೆ ಇಂತಹ ಸ್ಪಂದನೆ ಬಂದಿರುವುದು ಶ್ಲಾಘನೀಯ. ಜಾತಿ ಧರ್ಮವನ್ನ ಬಿಟ್ಟು ಪ್ರತಿಷ್ಠಿತ ಉದ್ಯೋಗಿಗಳಾದ ಇಂಜಿನಿಯರ್, ವೈದ್ಯರಿಂದ ಹಿಡಿದು ಸಾಮಾನ್ಯರು ಸಹ ಈ ವಿಷಯದಲ್ಲಿ ಕೈಜೋಡಿಸಿದ್ದಾರೆ. ನನ್ನ ಪರಿಮಿತಿಯಲ್ಲಿ ಈ ದೇವಾಲಯದ ನಿರ್ಮಾಣದ ಕಾರ್ಯಕ್ಕೆ ಸಹಕರಿಸಲು ನಾನು ಸಿದ್ಧನಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ವಿನೂತನ ದೇವಾಲಯ ದೇಶದಾದ್ಯಂತ ಖ್ಯಾತಿ ಗಳಿಸಲಿ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ಲತಾ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ರೇಣುಕಾ, ತಹಶೀಲ್ದಾರ್ ಸಿಗ್ಬತುಲ, ನಿವೃತ್ತ ಪೊಲೀಸ್ ಡಿವೈಎಸ್ಪಿ ಶಾಂತಕುಮಾರ್, ಗುರುದತ್ತ ಸೇರಿದಂತೆ ಇತರರು ಹಾಜರಿದ್ದರು. ವಿರಾಜ್ ಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.